ಐ ಪಿ ಎಲ್ ನೋಡ್ತೀರಾ? ಹಾ ನೋಡ್ತೀನಿ. ಯಾವುದು ಫೇವರೇಟ್ ತಂಡ? ಗೊತ್ತಲ್ಲ, ಆರ್ ಸಿ ಬಿ. ಈ ಸಲ ಕಪ್ ನಮ್ದೇ. ನಮ್ದೇ. ಸೊ ಇವತ್ತು ಎಲಿಮಿನೇಟರ್ ಮ್ಯಾಚ್, ಆರ್ ಸಿ ಬಿ ವರ್ಸಸ್ ಆರ್ ಆರ್. ಸೊ ಯಾರು ವಿನ್ ಆಗ್ಬೋದು? ಆರ್ ಸಿ ಬಿನೇ ಗೆಲ್ಬೇಕು, ಅವರೇ ಗೆಲ್ತಾರೆ. ಗೆಲ್ತಾರೆ. ಸೊ ಹೊಸ ಅಧ್ಯಾಯದ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಕೊಟ್ರು ಅಂತ ಅನಿಸ್ತು, ಬಟ್ ಆಮೇಲೆ ಕಂಟಿನ್ಯೂಸ್ 6 ಮ್ಯಾಚ್ ವಿನ್ ಆಗಿ ಪ್ಲೇಆಫ್ಗೆ ಸೆಲೆಕ್ಟ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಿದೆ. ಸೊ ಅಂದ್ರೆ ಎಷ್ಟು ರನ್ಸ್ ಹೊಡಿಬಹುದು ಇವತ್ತು ಏನಾದ್ರು ಬ್ಯಾಟಿಂಗ್ ತಗೊಂಡ್ರೆ? ಬ್ಯಾಟಿಂಗ್ ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 230-235 ಹೊಡಿಬೇಕು. ಕ್ರಾಸ್ ಮಾಡ್ಲೇಬೇಕು ಅವರು. ಹೇಗೆ, ಯಾರ ನಮ್ಗಿನ ಸ್ಟ್ರಾಂಗ್ ಇದಾರ? ಸ್ಟ್ರಾಂಗ್ ಇರ್ಲಿ, ಬಟ್ ನಮ್ಮ ಟೀಮ್ ಯಾರಿಗೂ ಕಮ್ಮಿ ಇಲ್ಲ ಅಲ್ವಾ? ವೆರಿ ನೈಸ್ ಅಷ್ಟೇ. ಸೊ ವಿರಾಟ್ ಕೊಹ್ಲಿ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಎಕ್ಸ್ಪೆಕ್ಟ್ ಮಾಡ್ಬೋದು. ವಿರಾಟ್ ಕೊಹ್ಲಿನ ಬಿಟ್ಟು ಬೇರೆ ಯಾರು ಚೆನ್ನಾಗಿ ಆಡ್ತಾರೆ ಇವತ್ತು ನಮ್ಮ ತಂಡದಲ್ಲಿ? ನಮ್ಮ ತಂಡದಲ್ಲಿ ಡಿ ಕೆ ಅವ್ರು ಆಡಬೇಕು. ವೆರಿ ನೈಸ್. ಈ ಸಲ ಕಪ್ ನಮ್ದೇ. ವೆರಿ ಗುಡ್. ಓಕೆ, ಐ ಪಿ ಎಲ್ ನೋಡ್ತೀರಾ? ನೋಡ್ತೀವಲ್ಲ ಮೇಡಮ್. ಯಾವ ತಂಡ ಇಷ್ಟ? ನಮ್ದು ಆರ್ ಸಿ ಬಿ. ಆರ್ ಸಿ ಬಿ. ಈ ಸಲ ಕಪ್ ನಮ್ದೇನಾ? ನಮ್ದೇನೆ ಮೇಡಮ್. ಹೇಗೆ ಅನಿಸ್ತಾ ಇದೆ ಹೊಸ ಅಧ್ಯಾಯ? ಪ್ಲೇಆಫ್ಗೆ ಹೋಗಿದಾರಲ್ಲ ಮೇಡಮ್, ಈ ಸಲ ನಮ್ದೇ ಕಪ್. ಹೊಸ ಅಧ್ಯಾಯದ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳೋದು ಮೇಡಮ್, ಸ್ಟಾರ್ಟಿಂಗ್ ತುಂಬ ಸೋತಿದ್ರು. ನಾವು ಬೆಟ್ಟಿಂಗ್ ಎಲ್ಲ ಕಟ್ಟಿ ಮ್ಯಾಚ್ ಎಲ್ಲ ನೋಡಕ್ ಹೋಗಿದ್ವಿ, ಅನ್ಕೊಂಡಿದ್ದಿಲ್ಲ ಪ್ಲೇಆಫ್ಗೆ ಹೋಗ್ತಾರಂತ. ಆದರೂ ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿದಾರೆ ಈಗ. ಅಂದ್ರೆ ಇವತ್ತು ಆರ್ ಆರ್ ವರ್ಸಸ್ ಆರ್ ಸಿ ಬಿ, ಸೊ ಯಾರು ಗೆಲ್ಬಹುದು? ನಮ್ಮ ಟೀಮೇ ಮೇಡಮ್ ಗೆಲ್ಲುತ್ತೆ ಮೇಡಮ್ ಈ ಸಲ. ಸೊ ಅಂದ್ರೆ ಸ್ಟ್ರಾಂಗ್ ಇದಾರೆ ಆರ್ ಆರ್? ಸ್ಟ್ರಾಂಗ್ ಇದಾರೆ ಮೇಡಮ್. ಆರ್ ಆರ್ಗೆ ಒಂದ್ಸಲ ಬೌಲಿಂಗ್ ಸ್ಟ್ರಾಂಗ್ ಇದೆ ಅವ್ರದ್ದು, ಪರವಾಗಿಲ್ಲ. ಆದರೂ ಈ ಸಲ ಆಡ್ತಾರೆ ಆರ್ ಸಿ ಬಿ ಅವರು. ಓಕೆ, ಎಷ್ಟು ರನ್ಸ್ ಹೊಡಿಬಹುದು ಮೇಡಮ್? ಕ್ರಾಸ್ ಮಾಡ್ತಾರೆ ಮೇಡಮ್, 200 ಕ್ರಾಸ್ ಮಾಡ್ತಾರೆ. 200 ಕ್ರಾಸ್ ಮಾಡ್ತಾರೆ? ಮಾಡ್ತಾರೆ ಮೇಡಮ್. ಸಪೋಸ್ ಬೌಲಿಂಗ್ ತಗೊಂಡ್ಬಿಟ್ರೆ ಅವ್ರು ಎಷ್ಟು ಹೊಡಿಬಹುದು ಆರ್ ಆರ್ ಅವರು? ನಮ್ಮ ಕಡೆಯಿಂದ ಪರವಾಗಿಲ್ಲ ಮೇಡಮ್, ಫೀಲ್ಡಿಂಗ್ ಚೆನ್ನಾಗಿ ಮಾಡ್ತಾರೆ ಈ ಸಲ. ಅಂದ್ರೆ ಈ ಸಲ ಪ್ಲೇಆಫ್ಗೆ ಹೋಗಿದಾರೆ ಅಂದ್ರೆ ಏನಾದ್ರು ಮಾಡ್ತಾರೆ ಮೇಡಮ್, ಮ್ಯಾಜಿಕ್ ನಡೆದೇ ನಡೆಯುತ್ತೆ ಈ ಸಲ. ವೆರಿ ನೈಸ್. ಈ ಸಲ ಕಪ್ ನಮ್ದೇ ಮೇಡಮ್. ವೆರಿ ನೈಸ್. ಥ್ಯಾಂಕ್ ಯು. ಐ ಪಿ ಎಲ್ ನೋಡ್ತೀರಾ? ಯಾವ ಟೀಮ್ ಇಷ್ಟ? ಆರ್ ಸಿ ಬಿ. ಆರ್ ಸಿ ಬಿ. ಸೊ ಎಷ್ಟು ವರ್ಷದಿಂದ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಆರ್ ಸಿ ಬಿ ಹೋಗ ಆರ್ ಸಿ ಬಿನೇ ಸಪೋರ್ಟ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾನು ನೋಡಿದಾಗ ಇದನ್ನು ಆರ್ ಸಿ ಬಿಗೆ ಸಪೋರ್ಟ್. ಹೌದಾ? ಓಕೆ. ಸೊ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇದ್ಕೊಂಡು ಬೇರೆ ತಂಡದವ್ರಿಗೆ ಸಪೋರ್ಟ್ ಮಾಡೋರ್ಗೆ ಏನು ಹೇಳ್ತೀರಿ? ಏನು ಹೇಳೋದು, ಅಂಕಲ್ ಮಕ್ಕಳು ಅಷ್ಟೇ ನಮ್ಗೆ ಆರ್ ಸಿ ಬಿ ಅಷ್ಟೇ ಅಂಕಲ್ ಮಕ್ಕಳು. ಓಕೆ, ಇವತ್ತು ಎಲಿಮಿನೇಟರ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಆರ್ ಆರ್. ಸೊ ಅದಕ್ಕೆ ಏನು ಹೇಳ್ತೀರಿ, ಪಂದ್ಯ ಗೆಲ್ಬೋದಾ? ಪಕ್ಕಾ ಗೆಲ್ಲುತ್ತೆ, ಗೆದೆ ಕಪ್ ಹೊಡಿತೀವಿ ನಾವೇ ಈ ಸಲ. ಕಪ್ ನಮ್ದು ಈ ಸಲ ಕಪ್ ನಮ್ದೆ. ಸೊ ಎಷ್ಟು ರನ್ಸ್ ಅಂದ್ರೆ ಸಪೋಸ್ ಬ್ಯಾಟಿಂಗ್ ತಗೊಂಡ್ರೆ ಎಷ್ಟು ರನ್ಸ್ ಹೊಡಿಬಹುದು? ಹೊಡಿಬಹುದು ಒಂದು 200-220. 200 ಪ್ಲಸ್. ಓಕೆ, ಸೆಂಚುರಿ ಬರುತ್ತಾ ವಿರಾಟ್ ಕೊಹ್ಲಿಂದ? ಪಕ್ಕ ಹೊಡಿತಾ, ನಮ್ಮ ಬಾಸ್ ಹೊಡೆದೇ ಹೊಡಿತಾ ಸರ್. ಇವಾಗ ವಿರಾಟ್ ಕೊಹ್ಲಿನ ಹೊರತುಪಡಿಸಿ ಬೇರೆ ಯಾರು ಚೆನ್ನಾಗಿ ಆಡ್ಬೋದು ಇವತ್ತು? ಇವತ್ತು ಮ್ಯಾಕ್ಸ್ವೆಲ್. ಮ್ಯಾಕ್ಸ್ವೆಲ್ ಚೆನ್ನಾಗಿ ಬತ್ತಾ ಇವತ್ತು ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಈ ಸಂದ್ರೆ ಫೈನಲ್ಸ್ಗೆ ಗ್ಯಾರಂಟಿ? ಪಕ್ಕ ಫೈನಲ್ಸ್ ಬತ್ತೀವಿ, ಕಪ್ ಹೊಡಿತೀವಿ. ಈ ಸಲ ಕಪ್ ಐ ಪಿ ಎಲ್ ನೋಡ್ತೀರಾ? ಓಕೆ, ಯಾವ ತಂಡ ಇಷ್ಟ ನಿಮಗೆ? ಆರ್ ಸಿ ಬಿ. ಆರ್ ಸಿ ಬಿ. ಯಾಕೆ ಆರ್ ಸಿ ಬಿ ಇಷ್ಟ? ಆರ್ ಸಿ ಬಿ ಯಾಕೆ ಇಷ್ಟ ಅಂದ್ರೆ ನಾವು ಬೆಂಗಳೂರವರು, ಬೆಂಗಳೂರಲ್ಲಿ ಬೆಂಗಳೂರು ಸಪೋರ್ಟ್ ಮಾಡಿದ್ರೆ ಬೇರೆ ಸಪೋರ್ಟ್ ಮಾಡ್ತೀವಾ? ಸೊ ಇವತ್ತು ಆರ್ ಸಿ ಬಿ ವರ್ಸಸ್ ಆರ್ ಆರ್ ಅದ್ರ ಬಗ್ಗೆ ಏನು ಹೇಳ್ತೀರಿ? ಚೆನ್ನಾಗಿರುತ್ತೆ ಮ್ಯಾಚು, ಒಳ್ಳೆ ಇಂಟ್ರೆಸ್ಟ್ ಆಗಿರುತ್ತೆ. ಗೆದ್ದು ರಾಜಸ್ಥಾನ ಮೇಲೆ ಕ್ವಾಲಿಫೈ ಟು ಆಡೋದು. ಫೈನಲ್ ಅಂತೂ ಗೆದ್ದೇ ಗೆಲ್ತಾರೆ ಆರ್ ಸಿ ಬಿ. ಈ ಸಲ ಕಪ್ ನಮ್ದೇ ಅಷ್ಟೇ. ಸೊ ಎಷ್ಟು ರನ್ಸ್ ಹೊಡಿಬೋದು? ಏನು ಮ್ಯಾಕ್ಸಿಮಮ್ ಫಸ್ಟ್ ಬ್ಯಾಟಿಂಗ್ ಅಂದರೆ 200 ಪ್ಲಸ್ ಆರ್ ಸಿ ಬಿ. ಸಪೋಸ್ ಬೌಲಿಂಗ್ ತೊಗೊಂಡ್ರೆ ಆರ್ ಆರ್ ಅವ್ರು ಎಷ್ಟು ಹೊಡಿಬೋದು? ಮ್ಯಾಕ್ಸಿಮಮ್ 160-170 ಒಳಗಡೆ. ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇದೆ, ಚೆನ್ನಾಗಿ ಆಡ್ತವ್ರೆ. 6 ಮ್ಯಾಚಿಂದ ಗೆದ್ಕೊಂಡು ಬಂದವ್ರೆ, ಈ ಸಲಿನೂ ಚೆನ್ನಾಗಿ ಆಡ್ತಾರೆ. ನಮ್ಮ ವಿರಾಟ್ ಕೊಹ್ಲಿ ಸೆಂಚುರಿ ಬರುತ್ತಾ? ಚೆನ್ನಾಗಿ ಆಡ್ತಾರೆ, ಸೆಂಚುರಿ ಬರುತ್ತೋ ಇಲ್ಲ ಒಂದು ಹೇಳೋಕ್ಕಾಗಲ್ಲ, ಚೆನ್ನಾಗಿ ಆಡಿ ಆಡ್ತಾರೆ. ಸೊ ವಿರಾಟ್ ಕೊಹ್ಲಿನ ಹೊರತುಪಡಿಸಿ ಬೇರೆ ಯಾರು ಪ್ಲೇಯರ್ ನಿಮ್ಗೆ ಇಷ್ಟ ಮತ್ತು ಯಾರು ಮಾಡ್ತಾರೆ? ಮ್ಯಾಕ್ಸ್ವೆಲ್, ಕ್ಯಾಮ್ರನ್ ಗ್ರೀನ್ ಇದ್ದಾರೆ. ಎಲ್ಲ ಒಳ್ಳೆ ಟೀಮ್ ವರ್ಕಿಂದ ಚೆನ್ನಾಗಿ ಆಡಿದ್ರೆ. ಈ ಸಲ ಕಪ್ ನಮ್ದೇ.